हेलो फ्रेंड्स, वेलकम बैक टू माय यूट्यूब चैनल बॉडी बिल्डर्स सिक्स पैक ग्रेट चेस्ट इवरन नोड़े वाव सूपर अंत अन्नते नम्मंत साधारण मनुष्य इंत बॉडी बिल्डिंग बग्गे आलोचने नमगे आ दोड्ड डंबल्स मत्तु हेवी वर्कआउट्स नेनपागुत्तवे। तुम्बा मंदिगे ई बॉडी बिल्डिंग अंद्रे हुच्चु इरुत्ते, अवरु हगलु रात्रि तुम्बाने कष्टपट्टु बॉडी अन्नु इंप्रूव माडिकोंड्रे इन्नु केलवरु मात्र ईजियागि स्टेरॉयड्स इंजेक्षन अन्नु तेगेदुकोंडु बॉडी अन्नु बिल्ड माडिकोळ्ळुत्ता इर्तारे। सो ई दिन ई वीडियोदल्लि इंत फेक बॉडी बिल्डर्स बग्गे हेळ्तीनि। नंबर वन, ब्रेजिलियन हल्क ब्रदर्स। ब्रेजिल नल्लिरुव ई अण्ण तम्मंदिर बॉडियन्नु नोडि एल्लरू शाक आगुत्ता इर्तारे। अवरु बॉडी बिल्डिंग न रहस्यवन्नु इल्लियवरेगू यारिगू हेळिल्ल। ओंदु बारि ई अण्ण तम्मंदिरन्नु ओंदु इंटर्व्यूनल्लि केळिदाग इवर रहस्यवन्नु बहिरंगपडिसुत्तारे। ई मनुष्यरिगे ईग 40 प्लस ऐज् आगिरुत्ते। इवरु इवरिगे 14 वर्ष वयसु इद्दागिनिंद स्टेरॉयड्स ड्रग् अन्नु इंजेक्ट माडिकोळ्ळुत्तिद्दीवे एंदु हेळुत्तारे। वास्तववागि ई ड्रग् अन्नु वीक आगिरुव कुदुरेगळिगे कोड्तारे, याके ಅಂದರೆ ಅವುಗಳ ಮಸಲ್ಸ್ ಗಟ್ಟಿಯಾಗಿ ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತ. ಇಂತಹ ಡ್ರಗ್ ಮನುಷ್ಯರಿಗೆ ತುಂಬಾನೇ ಪ್ರಮಾದಕರ ಎಂದು ಗೊತ್ತಿದ್ದರೂ ಕೂಡ ಇವರು ಇಂದಿಗೂ ಈ ಡ್ರಗ್ ಅನ್ನು ಹಾಕಿಕೊಳ್ತಾ ಇದ್ದಾರೆ. ನಂಬರ್ ಟು, ಬ್ರಾಡ್ ಕ್ಯಾಸ್ಟಲ್ ಬೆರ್ರಿ. ಪ್ರಪಂಚಕ್ಕೆ ತಮ್ಮ ಬಾಡಿಯನ್ನು ತೋರಿಸಬೇಕು ಎಂದು ಬ್ರಾಡ್ ಬೆರ್ರಿ ಎಂಬ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕ್ಔಟ್ಸ್ ಅನ್ನು ಮಾಡ್ತಾ ಇರ್ತಾನೆ. ಈಗ ಈತನಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 1 ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಈತನ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಕಷ್ಟಕರವಾದ ವರ್ಕ್ಔಟ್ಸ್ ಮತ್ತು ಒಳ್ಳೆ ಒಳ್ಳೆ ಫೋಟೋಸ್ ಇದ್ದಾವೆ. ಆದರೆ ಈತ 2007ರಲ್ಲಿ ಲಿಫ್ಟ್ ಮಾಡಿದ ವೈಟ್ ಮತ್ತು 2018ರಲ್ಲಿ ಲಿಫ್ಟ್ ಮಾಡಿದ ವೈಟ್ ಸೇಮ್ ಇದೆ. ಆದರೆ ತನ್ನ ಬಾಡಿಯಲ್ಲಿ ಮಾತ್ರ ತುಂಬಾನೇ ಬದಲಾವಣೆಗಳು ಆಗಿವೆ. ತನ್ನ ಬಾಡಿಗೆ ತಕ್ಕ ವೈಟ್ ಅನ್ನು ಆಗ ಎತ್ತಿದರೆ ಈಗ ತನ್ನ ಬಾಡಿ ವೈಟ್ ತುಂಬಾವರೆಗೂ ಇನ್ಕ್ರೀಸ್ ಆಗಿದೆ. ಆದರೆ ಆತ ಆಗ ಎಷ್ಟು ತೂಕವನ್ನಾದರೆ ಎತ್ತುತ್ತಾನೋ ಈಗ ಅಷ್ಟೇ ತೂಕವನ್ನು ಎತ್ತುತ್ತಿದ್ದಾನೆ. ಅದಕ್ಕೇನೆ ತುಂಬಾ ಮಂದಿ ಈತನು ಕೂಡ ಬಾಡಿ ಬಿಲ್ಡಿಂಗ್ ಅನ್ನು ಇಲ್ಲಿಗಲ್ವೆಯಲ್ಲಿ ಬೆಳೆಸಿಕೊಂಡಿದ್ದಾನೆ ಎಂದು ಹೇಳ್ತಾ ಇರುತ್ತಾರೆ. ನಂಬರ್ 3, ವಾಲ್ಡಿರ್ ಸೆಗಾಟೋ. ಈತನು ಬ್ರೆಜಿಲ್ಗೆ ಸೇರಿದ ಆತ. ಈತನ ವಯಸ್ಸು 54 ವರ್ಷ. ಈತ ಹಾಲಿವುಡ್ ಮೂವಿಯಲ್ಲಿನ ಹಲ್ಕ್ ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಅದರ ಹಾಗೆಯೇ ಬಾಡಿಯನ್ನು ಬೆಳೆಸಬೇಕಂತ ಅಂದುಕೊಳ್ತಾನೆ. ತನ್ನ ಬಾಡಿ ಒಳಗೆ ತುಂಬಾನೇ ಕಾಸ್ಮೆಟಿಕ್ ಪಿಲ್ಲರ್ಸ್ ಇಂಜೆಕ್ಷನ್ ಅನ್ನು ಇಂಜೆಕ್ಟ್ ಮಾಡಿಕೊಳ್ತಾನೆ. ಈತ ಹೆಚ್ಚಾಗಿ ಸಿಂಥಾಲ್ನ ಇಂಜೆಕ್ಟ್ ಮಾಡಿಕೊಳ್ತಾನೆ. ಸಿಂಥಾಲ್ ಅನ್ನುವುದು ಒಂದು ಎಣ್ಣೆ, ಆಲ್ಕೋಹಾಲ್ ಪೈನ್ ಮಿಶ್ರಣ. ಇದು ತುಂಬಾನೇ ಪ್ರಮಾದಕರ, ಇದರಿಂದ ನರಗಳಿಗೆ ಎಫೆಕ್ಟ್ ಆಗುತ್ತದೆ, ಇನ್ನು ಇನ್ಫೆಕ್ಷನ್ಸ್ ಕೂಡ ಆಗುತ್ತವೆ. ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಬಾಡಿಯನ್ನು ಬೆಳೆಸಿಕೊಳ್ಳುತ್ತಿದ್ದಾನೆ. ಸಿಂಥಾಲ್ ಅನ್ನು ಇಂಜೆಕ್ಟ್ ಮಾಡಿಕೊಳ್ಳುವುದರಿಂದ ತನ್ನ ಬಾಡಿಯ ಮಸಲ್ಸ್ ಉಬ್ಬುತ್ತವೆ. ಸೊ ಇದರಿಂದ ಈತ ಹೀಗೆ ದಟ್ಟವಾಗಿ ಕಾಣಿಸುತ್ತಿದ್ದಾನೆ. ತನ್ನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಾ ಇರ್ತಾನೆ. ಯಾಕೆ ಅಂದರೆ ತನ್ನ ಬಾಡಿಯನ್ನು ಇತರರಿಗೆ ತೋರಿಸಿಕೊಳ್ಳುವುದಂದರೆ ಈತನಿಗೆ ತುಂಬಾನೇ ಇಷ್ಟವಂತೆ. ನಂಬರ್ 4, ಅರ್ಲಿಂಡೋ ಡಿ ಸೋಜಾ. ಬ್ರೆಜಿಲ್ನಲ್ಲಿ ಅತಿ ದೊಡ್ಡ ಮಸಲ್ ಇರುವ ವ್ಯಕ್ತಿ ಈತನೇ. ಈತನ ಬಾಡಿಯನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ, ಆದರೆ ಇದು ಫೇಕ್ ಬಾಡಿ. ಈತನಿಗೆ ಈಗ 59 ವರ್ಷ ವಯಸ್ಸು. ಈತನು ಆಯಿಲ್ ಮತ್ತು ಆಲ್ಕೋಹಾಲ್ನ ಇಂಜೆಕ್ಟ್ ಮಾಡಿಕೊಳ್ತಾ ಇರ್ತಾನೆ. ಈತನು ತುಂಬಾ ರೀತಿಯ ಸ್ಟೆರಾಯ್ಡ್ಸ್, ಹಾರ್ಮೋನ್ ಮತ್ತು ಕುದುರೆಯ ವಿಟಮಿನ್ಗಳನ್ನು ಕೂಡ ಇಂಜೆಕ್ಟ್ ಮಾಡಿಕೊಳ್ತಾನೆ. ಹೀಗೆ ಮಾಡುವುದರಿಂದ ಭಯಂಕರವಾದ ಅಂಟು ರೋಗಗಳು ಬರುತ್ತವೆ. ತುಂಬಾ ಮಂದಿ ತಮ್ಮ ಬಾಡಿಯನ್ನು ಬೆಳೆಸುವುದಕ್ಕೆ ಸ್ಟೆರಾಯ್ಡ್ಸ್ ಅನ್ನು ತಮ್ಮ ಕೈಗಳಿಗೆ ಇಂಜೆಕ್ಟ್ ಮಾಡಿಕೊಳ್ತಾ ಇರ್ತಾರೆ. ಕೈಗಳಿಗೆ ಸ್ಟೆರಾಯ್ಡ್ ಇಂಜೆಕ್ಟ್ ಮಾಡಿಕೊಳ್ಳುವುದರಿಂದ ತಮ್ಮ ಕೈಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಇನ್ನೂ ತುಂಬಾ ಮಂದಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಹೀಗೆ ಇಂಜೆಕ್ಟ್ ಮಾಡಿಕೊಳ್ಳುವುದರಿಂದ ಬಾಡಿ ಪಾರ್ಟ್ಸ್ ಉಬ್ಬುತ್ತವೆ. ಹೀಗೆ ಇಂಜೆಕ್ಟ್ ಯಾರು ಮಾಡಿಕೊಳ್ತಾರೆ ಅಂದರೆ ರೆಕಾರ್ಡ್ ಸಾಧಿಸಬೇಕು ಅಂತ ಕೆಲವರು, ಮತ್ತು ಇನ್ನೂ ಕೆಲವರು ತಮ್ಮ ಬಾಡಿಯನ್ನು ಬೇರೆಯವರಿಗೆ ತೋರಿಸಿ ಶೋ ಆಫ್ ಮಾಡಬೇಕೆಂದು ಹೀಗೆಲ್ಲ ಮಾಡ್ತಾ ಇರ್ತಾರೆ. ನಂಬರ್ 5, ರೊಮಾರಿಯೋ ಡೋಸ್ ಸಾಂತೋಸ್ ಆಲ್ವಸ್. ಈತನು ಕೂಡ ಬ್ರೆಜಿಲ್ಗೆ ಸೇರಿದವನೇ. ಈತನು ನೋಡುವುದಕ್ಕೆ ತುಂಬಾನೇ ದಟ್ಟವಾಗಿ ಇರುತ್ತಾನೆ. ಈ ಬಾಡಿಯ ರಹಸ್ಯ ಬೇರೆಯದ್ದೇ ಇದೆ. ರೊಮಾರಿಯೋ ಜಿಮ್ಗೆ ಹೋದಾಗ ಕೆಲವರು ಸ್ನೇಹಿತರು ಪರಿಚಯ ಆಗುತ್ತಾರೆ. ತನ್ನ ಸ್ನೇಹಿತರು ಈತನಿಗೆ ತುಂಬಾ ಬೇಗನೆ ಬಾಡಿ ಬೆಳೆಸುವ ಕೆಲವೊಂದು ಟಿಪ್ಸ್ ಅನ್ನು ಹೇಳುತ್ತಾರೆ. ಆಗಿನಿಂದ ಈತನು ತನ್ನ ಬಾಡಿಯನ್ನು ಬೆಳೆಸಿಕೊಳ್ಳೋಕೆ ಆಯಿಲ್ ಮತ್ತು ಆಲ್ಕೋಹಾಲ್ನ ಇಂಜೆಕ್ಟ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಮಾಡಿದಾಗಿನಿಂದ ತನ್ನ ಬಾಡಿ ಇನ್ಕ್ರೀಸ್ ಆಗುತ್ತಾ ಬರುತ್ತೆ. ಸಣ್ಣಗೆ ಇದ್ದ ಈತನ ಬಾಡಿ ತುಂಬಾ ಚೆನ್ನಾಗಿ ಬಾಡಿ ಬಿಲ್ಡಿಂಗ್ ಆಗುತ್ತದೆ. ಈತನು ಬಾಡಿಯನ್ನು ತೋರಿಸಿ ಚಿಕ್ಕ ಮಕ್ಕಳನ್ನು ಭಯಪಡಿಸುತ್ತಾ ಇರ್ತಾನೆ. ಇನ್ನು ಈತ ಒಂದು ಬಾರಿ ಕುದುರೆಗಳಿಗೆ ನೀಡುವ ಹಾರ್ಮೋನ್ಗಳನ್ನು ತನ್ನ ಬಾಡಿ ಒಳಗೆ ಇಂಜೆಕ್ಟ್ ಮಾಡಿಕೊಳ್ತಾನೆ. ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಬೇಕು ಅನ್ನೋದು ಈತನ ಆಸೆಯಂತೆ. ಈ ಫೋಟೋವನ್ನು ನೋಡಿದ್ರೆ ಆದರೆ ಈತನ ಹಳೆ ಫೋಟೋ ಮತ್ತು ಹೊಸ ಫೋಟೋಗೆ ತುಂಬಾನೇ ವ್ಯತ್ಯಾಸ ಇದೆ. ಹೀಗೆ ಮಾಡುವುದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತವೆ ಎಂದು ಗೊತ್ತಿದ್ದರೂ ಕೂಡ ಹೀಗೆ ಅವರ ಬಾಡಿಯನ್ನು ಬೆಳೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಸ್ಟೆರಾಯ್ಡ್ಸ್ ಅನ್ನು ಇಂಜೆಕ್ಟ್ ಮಾಡಿಕೊಳ್ತಾ ಇರ್ತಾರೆ. ಯಾಕೆಂದರೆ ಇವರು ಜನಗಳ ಮುಂದೆ ಅವರ ಬಾಡಿಯನ್ನು ಶೋ ಆಫ್ ಮಾಡಬೇಕು ಎಂಬ ಹುಚ್ಚು ಇರುವುದರಿಂದ. ಫ್ರೆಂಡ್ಸ್, ಇದಿಷ್ಟು ಫೇಕ್ ಬಾಡಿ ಬಿಲ್ಡರ್ಸ್ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇನ್ನಷ್ಟು ಒಳ್ಳೆಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.